ಬೆಂಗಳೂರಿನಲ್ಲಿ ನಿನ್ನೆ ಆಂಬ್ಯುಲೆನ್ಸ್ ಮೂಲಕವಾಗಿ ಸರಣಿ ಅಪಘಾತ ಒಂದು ನಡೆದಿದೆ. ಇದರಲ್ಲಿ ಗರ್ಭಿಣಿಯೊಬ್ಬರು ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಗುಡ್ ನ್ಯೂಸ್ ಒಂದು. ಮೂರು ಕಾರು ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಆಂಬ್ಯುಲೆನ್ಸ್. ಬೈಕ್ ಸವಾರನ ಕಾಲಿಗೆ, ಕಾರ್ ಡ್ರೈವರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಕಾರ್ ನಲ್ಲಿದ್ದಂಥ 4 ತಿಂಗಳ ಗರ್ಭಿಣಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ರಾತ್ರಿ 10:45 ಸುಮಾರಿಗೆ ನಡೆದಿರುವಂತಹ ಘಟನೆ ಇದಾಗಿದೆ. ಬ್ಯಾಟ್ರಾಯನ್ಪುರದ ಗುಡ್ಡದಹಳ್ಳಿ ಬಳಿ ನಡೆದಿರುವಂತಹ ಅಪಘಾತ. ಆಂಬ್ಯುಲೆನ್ಸ್ ಚಾಲಕ ಸುಮಂತನನ್ನು ಈಗ ಬ್ಯಾಟ್ರಾಯನ್ಪುರ ಪೊಲೀಸರು ಬಂಧಿಸಿದ್ದಾರೆ. ಸೊ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ಕಾರ್ಗಳು ಅಂತ ಕಾಣಿಸ್ತಾ ಇವೆ. ಅವು ಅವನು ಬರ್ತಾ ಇರೋದು ಅಲ್ಲಿ ಲೆಫ್ಟ್ ಸೈಡಲ್ಲಿ, ಅಲ್ಲಿ ನಿಲ್ಲಿಸಿರುವಂಥ ಕಾರಿಗೆ ಬಂದು ಗುದ್ದಿದ್ದಾನೆ. ಅವನು ಕುಡ್ದಿದ್ನ, ಏನಾಗಿದ್ದ ಅಂತೇಳಿ, ಪೇಷಂಟ್ ಇದ್ರ ಆಂಬ್ಯುಲೆನ್ಸ್ನಲ್ಲಿ ಇಲ್ವಾ ಅಂತ ಹೇಳಿ, ಆಲ್ಮೋಸ್ಟ್ ಅಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಅವನು ಬರ್ತಾ ಇರುವಂಥ ವೇಗಕ್ಕೆ ನೋಡಿದ್ರೆ ಬಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ, ಒಂದು ಬೈಕಿಗೂ ಕೂಡ ಡಿಕ್ಕಿ ಹೊಡೆದಿದ್ದಾನೆ. ಒಟ್ಟು 3 ಕಾರು ಅಲ್ಲಿ ಈ ಅಪಘಾತದಲ್ಲಿ ಡ್ಯಾಮೇಜ್ ಆಗಿರೋದು. ಪಾಪ, ಆ ಕಾರ್ನಲ್ಲಿದ್ದಂತಹ 4 ತಿಂಗಳ ಗರ್ಭಿಣಿ ಎಸ್ಕೇಪ್ ಆಗಿದ್ದು ಭಾಳ ಅದೃಷ್ಟ. ಬಟ್ ಮಾನಸಿಕವಾಗಿ ಅವ್ರಿಗೊಂದಿಷ್ಟು ಆಘಾತ ಅಂತೂ ಆಗಿರುತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈ ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳು ಇದ್ರಾ ಇರಲಿಲ್ವಾ, ಆಮೇಲೆ ಅವನ್ನ ಡ್ರಿಂಕ್ಸ್ ಏನಾದರೂ ಮಾಡಿದ್ನ, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ನಿಂತಿರುವಂತಹ ಕಾರ್ಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ ಅವನು, ಏನು ಅಂತ? ಅರುಣ್, ಆಂಬ್ಯುಲೆನ್ಸ್ ಅಲ್ಲಿ ಯಾವುದೇ ರೀತಿಯ ರೋಗಿ ಇರಲಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರುವಂತದ್ದು. ಹೊರತಾಗಿ ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದ, 10:30 ಸುಮಾರಿಗೆ ವೇಗವಾಗಿ ಬಂದಂತ ಆಂಬ್ಯುಲೆನ್ಸ್ ಏನಿತ್ತು, ಅದು ಒನ್ ವೇ ಅಲ್ಲಿ ನಿಂತಿದ್ದಂತ 2 ಕಾರು ಮತ್ತೆ ಒಂದು ಬೈಕಿಗೆ ಏಕಾಏಕಿ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆ ಕಾರಿನಲ್ಲಿ 4 ತಿಂಗಳ ಆ ಗರ್ಭಿಣಿ ಸಹಿತ 3 ಜನ ಇದ್ದು ಅವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯ ಆಗಿದೆ. ಹಾಗಾಗಿ ಆಂಬ್ಯುಲೆನ್ಸ್ ಡ್ರೈವರ್ ಯಾವ ಕಾರಣಕ್ಕಾಗಿ ಒನ್ ವೇ ನಿಂತಿದ್ದಂತ ವಾಹನಗಳಿಗೆ ಡಿಕ್ಕಿ ಹೊಡೆದ ಅಂತೇಳಿ ಆ ಪೊಲೀಸರು ಕೂಡ ಬ್ಯಾಟ್ರಾಯನ್ಪುರ ಪೊಲೀಸರ ಹತ್ರ ವಶಕ್ಕೆ ಪಡೆದು ಡ್ರಿಂಕರ್ ಡ್ರೈವ್ ಚೆಕ್ ಮಾಡ್ತಾರೆ. ಡ್ರಿಂಕರ್ ಡ್ರೈವ್ ವೇಳೆಯಲ್ಲಿ ಆತ ಕುಡ್ದಿರೋದ್ರ ಬಗ್ಗೆ ಯಾವುದೇ ರೀತಿಯ ಸಾಕ್ಷ್ಯಗಳು ಸಿಕ್ಕಿಲ್ಲ, ಮತ್ತೆ ಅದ್ರಲ್ಲಿ ತೋರಿಸು ಇಲ್ಲ. ಹಾಗಾಗಿ ಆ ಎಕ್ಸಿಲೇಟರ್ ಅಂದ್ರೆ ಆತ ಗಾಬರಿ ಒಳಗಾಗಿ ಒಂದೇದಲ್ಲಿ ನುಗ್ಗಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಆತನನ್ನ ಈ ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದ ಸುಮಂತ್ ಅಂತ ಹೇಳಿ ಆತನನ್ನ ನಿನ್ನೆ ಚೆಕ್ ಮಾಡಿದ್ದಾರೆ ಡ್ರಿಂಕ್ ಅಂಡ್ ಡ್ರೈವ್, ಆದ್ರೆ ಕುಡ್ದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಆಗಿರುವಂತದ್ದು. ಯಾವ ಕಾರಣಕ್ಕಾಗಿ ಆತ ಒಂದ್ ಮೇಲೆ ನಿಂತಿದ್ದ ಗಾಡಿಗಳಿಗೆ ಡಿಕ್ಕಿ ಹೊಡೆದ ಅನ್ನೋದ್ರ ಬಗ್ಗೆ ಆ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ 2 ಕಾರು ಮತ್ತೆ ಒಂದು ಬೈಕ್ ಅಲ್ಲಿದ್ದಂತ 4 ತಿಂಗಳ ಗರ್ಭಿಣಿ ಸಹಿತ 3 ಜನರಿಗೆ ಚಿಕ್ಕಪುಟ್ಟ ಗಾಯ ಆಗಿದೆ. ಯಾವುದೇ ದೊಡ್ಡ ಮಟ್ಟದಲ್ಲಿ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಆಂಬ್ಯುಲೆನ್ಸ್ ಡ್ರೈವರ್ ರಸ್ತೆಯಲ್ಲಿ ಹೋಗ್ತಿದ್ದ ವೇಳೆಯಲ್ಲಿ ಏಕಾಏಕಿ ಒಂದೇ ಯಾಕೆ ಬಂದ ಅಂತ ಈಗ ಪ್ರಶ್ನೆ ಆಗಿರುವಂತದ್ದು. ಅಸಮಂತ್ ಪಟಾಕಿ ತನಿಖೆ ಕೂಡ ನಡೀತಾ ಇರುವಂತದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.